ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಗಡಿಯಾರದಲ್ಲಿ ಈಗ 8:02 ಇಂದು ಸೋಮವಾರ 6th September 2021. ನಮ್ಮ ಮಹಾಸಂಚಿಕೆಯ ನಂಬರು 1244. ಇದರಲ್ಲಿ ಚಾತುರ್ವರ್ಣ್ಯ ವ್ಯವಸ್ಥೆ, ಆ ವಿರಾಟ್ ಪುರುಷನ ಪುರುಷ ಸೂಕ್ತದ ಒಂದು ಮಂತ್ರಕ್ಕೆ ಇಷ್ಟೊಂದು ವ್ಯಾಪ್ತಿಯಾಗಿ ಈಗ part 16 ವಿರಾಟ್ ಪುರುಷನಿಗೆ ಈ ಸೋಮವಾರ ದಿವಸ ಷೋಡಶೋಪಚಾರ ಕ್ರಮದ ರೀತಿಯಲ್ಲಿ 16th ವಿಭಾಗಕ್ಕೆ ಚಾತುರ್ವರ್ಣ್ಯ ವ್ಯವಸ್ಥೆ. ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿ ಸುಂದರಿ ಕೃಪಾ ಕಟಾಕ್ಷ, ಆ ಮಹಾ ವಿರಾಟ್ ಪುರುಷನ ಆಶೀರ್ವಾದ, ತಮ್ಮೆಲ್ಲರ ಒಂದು ರೀತಿ ಮನಃಪೂರ್ವಕವಾದಂಥ ಹಾರೈಕೆ. ಈ 15 ವಿಭಾಗಗಳನ್ನು ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ವೀಕ್ಷಿಸಿ ಬಹಳಷ್ಟು ಪ್ರತಿಕ್ರಿಯೆಯನ್ನು ನನಗೆ ಇನ್ನಷ್ಟು ಇನ್ಪುಟ್ಸ್ನು ಕೊಟ್ಟಿದ್ದೀರಾ ಈ ವಿಚಾರವಾಗಿ ಹೇಳೋದಕ್ಕೆ. ಇದನ್ನು ಇನ್ನಷ್ಟು ವ್ಯಾಪಿಸುವಂಥ ಪ್ರಯತ್ನ ತಾಯಿ ಕೃಪೆಯಿಂದ ಮುಂದುವರಿಸ್ಕೊಂಡು ಹೋಗ್ತೇನೆ. ಈ ಚಾತುರ್ವರ್ಣ್ಯ ವ್ಯವಸ್ಥೆಯ part 16 ನಾವು ಹಿಂದಿನ ಸಂಚಿಕೆಯಲ್ಲಿ ಜಗತ್ತು, ಈ ಪ್ರಪಂಚ, ಜಗತ್ತಂದರೆ ಜ ಅಂದರೆ ಜನಿಸೋದು, ಗತ್ತಂದರೆ ಗತಿಸೋದು ಅಷ್ಟೆ. ಇದೇ ದಟ್ ಈಸ್ ಕಾಲ್ಡ್ ಜಗತ್ತನ್ನೋ ಅರ್ಥ. ವ್ಯಾಪಕವಾಗಿ ನೋಡಿದ್ರೆ ಏನೂ ಇಲ್ಲ ಅಲ್ಲಿ, ಇಡೀ ಯೂನಿವರ್ಸ್. ಎಸ್, ಅದು ಹುಟ್ಟುತ್ತೆ, ಗತಿಸುತ್ತೆ, ಆ ಕೆಲಸ ಮಾಡದೆ ಪಂಚಕೃತ್ಯ ಪರಾಯಣಿಯಾದಂಥ ಆ ಮಹಾಪ್ರಕೃತಿ ಮಾತೆ. ಸೃಷ್ಟಿಕರ್ತೃ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ತಿರೋದಾನಕರೀಶ್ವರಿ, ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಆ ಮಹಾ ತಾಯಿ, ಆ ಜಗತ್ತು ಸಹಕಾರದಿಂದ ಮಾತ್ರವೇ, ಅದಿಲ್ಲದೆ ಅದನ್ನು ನಾವು ಯಾರು ಇಡೀ ಯೂನಿವರ್ಸಲ್ಲಿ ಯಾವುದು ಅಂದರೆ ಯಾವುದು, ಈವನ್ ಪರ್ವತ, ನದಿ, ಸಾಗರ, ಯಾವುದು ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಆಗ ಎಲ್ಲ ವರ್ಗದವರು ಒಬ್ಬರನ್ನೊಬ್ಬರು ಸಹಕರಿಸಿ ಅದರ ಏಳಿಗೆಗೆ ಪ್ರಯತ್ನಿಸಿದರೆ ಮಾತ್ರ ಈಗ ನಾವೇನು ಸೋಕಾಲ್ಡ್ ಸಮಾಜ ಅಂತೀವೋ, ಸಮಾಜದ ಅಭಿವೃದ್ಧಿ ಆಗೋದು ಯಾವುದೋ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಎಲ್ಲರೂ ಸೇರಬೇಕಾದ. ಯಾಕಂದರೆ ಇದೊಂದು ದೊಡ್ಡ ಬ್ರಹ್ಮಾಂಡ, ಯೂನಿವರ್ಸ್. ಆ ಬ್ರಹ್ಮಾಂಡದ ಈ ಪ್ರತಿ ಪಿಂಡಾಂಡಿಗಳದ್ದು ನಮ್ಮ ನಮ್ಮದೇ ಆದ, ನಾವು ಯಾವಾಗ ಈ ಜಗತ್ತಿಗೆ ಹೊರಬರ್ತೀವೋ ಆಗ ನಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸಮಾಜದ ಎಲ್ಲ ವರ್ಗಗಳು ಒಂದಕ್ಕೊಂದು ನಂಟಿನಿಂದ, ಅಂದರೆ ನಾವೆಲ್ಲ ಒಂದು ರೀತಿಯಾಗಿ ಇಂಟರ್ ರಿಲೇಟೆಡ್, ಬ್ಲಡ್ ರಿಲೇಷನ್ ಆಗಬೇಕಾಗಿಲ್ಲ.
ಯಾವ್ಯಾವುದೋ ರೀತಿಯಲ್ಲಿ ನಾವು ರಿಲೇಟ್ ಆಗೇ ಇರ್ತೀವಿ. ಸೊ ನಾವೆಲ್ಲ ಡಿಪೆಂಡೆಂಟ್ ಅನ್ನೋದು ಅದೊಂದು ಬಹಳ ಮುಖ್ಯವಾಗಿರುತ್ತೆ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಹಾಸುಹೊಕ್ಕಾಗಿ ಹೆಣೆದುಕೊಂಡಿರ್ತೀವಿ ನಾವು. ಯಾವುದೇ ಒಂದು ಸಣ್ಣ ವಿಚಾರ, ಒಂದು ನಮ್ಮನೆಗೆ ಒಬ್ಬ ಹಾಲು ತಂದ್ಕೊಡೋನು, ಅವತ್ತು ತಂದ್ಕೊಡೋದು ಲೇಟ್ ಆಗಿಬಿಟ್ರೆ ನಾವು ತಟಪಟ ಹಾಕಿಸ್ಬಿಡ್ತೀವಿ. ಪೇಪರ್ ಬರದೇ ಇದ್ದರೆ ನೋಡಿ, ಸಣ್ಣ ಸಣ್ಣ ವಿಚಾರಕ್ಕೆ ಅಂದರೆ ಹೌ ವಿ ಆರ್ ಡಿಪೆಂಡೆಂಟ್. ನಾವೆಲ್ಲ ಇಂಡಿಪೆಂಡೆಂಟ್ ಅಂತೀವಿ ಎಲ್ಲದರಲ್ಲೂ. ಎಲ್ಲ ಅಂದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರ ಕೆಲಸವೂ ಬಹಳ ಅತಿ ಮುಖ್ಯ. ಆ ದೃಷ್ಟಿಯಿಂದ ಅದರ ಕಾರ್ಯವ್ಯಾಪ್ತಿಯಲ್ಲಿ ಅದೇ ಹೆಚ್ಚು. ಮತ್ತು ಜ್ಞಾನದ ವಿಷಯದಲ್ಲಿ ಅಂದರೆ ವೇದ ಅಂತೀವಿ ನಾವು, ಜ್ಞಾನದ ವಿಷಯದಲ್ಲಿ ಬ್ರಾಹ್ಮಣ ಶ್ರೇಷ್ಠ, ರಾಜಕಾರ್ಯ ನಿರ್ವಹಣೆಯ ವಿಷಯದಲ್ಲಿ ಕ್ಷತ್ರಿಯ ಶ್ರೇಷ್ಠ, ಸಂಪದ್ ವಿಷಯದಲ್ಲಿ ವೈಶ್ಯ ಶ್ರೇಷ್ಠ, ಲೋಕಸೇವಾ ಕಾರ್ಯದಲ್ಲಿ ಶುದ್ಧ ಶ್ರೇಷ್ಠ. ಇಲ್ಲಿ ಯಾರು ಬೇಕಾದ್ರೆ ಇದನ್ನು ಆರ್ಡರ್ನ ಚೇಂಜ್ ಮಾಡ್ಕೊಳ್ಳೋಣ ಅಷ್ಟೆ, ದಟ್ ಇಸ್ ಆಲ್. ಈಗ ಈ 21ನೇ ಶತಮಾನಕ್ಕೆ ನಾವು ಬಂದುಬಿಟ್ಟು ಇನ್ನೂ ಈ ರೀತಿಯಾಗಿ ಹೊಡೆದಾಡೋದು ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಯಾಕೆಂದರೆ ಮುಂದಿನ ಪೀಳಿಗೆ, ಈಗೆಲ್ಲ ನಾವು ಇದೆಲ್ಲ ಹಿಂದಿನ ಕಾಲದಲ್ಲಿ ಮೊಬೈಲ್ಗಳು, ಗ್ಲೋಬಲ್ ವಿಲೇಜು, ಟೆಕ್ನಾಲಜಿ ಇದ್ಯಾವುದು ಡೆವಲಪ್ ಆಗಿರಲಿಲ್ಲ. ಆಗ ಒಂದು ರೀತಿಯಾದ ಒಂದು ಲಿಮಿಟೆಡ್ ಸರ್ಕಲ್ ಇತ್ತು ಅಷ್ಟೇ. ಸಂಕುಚಿತ ಮನೋಭಾವನೆ ಏನಿಲ್ಲ ನಮ್ಮಲ್ಲಿ, ಯಾವತ್ತೂ ಸಂಕುಚಿತ ಮನೋಭಾವನೆ ಪರ್ಟಿಕ್ಯುಲರ್ಲಿ ಭಾರತದಲ್ಲಿ ಇಲ್ಲವೇ ಇಲ್ಲ. ನಾವೆಲ್ಲ ಒಂದಲ್ಲ ಒಂದು ರೀತಿ ಕೊಟ್ಟು ಕೊಂಡ್ಕೊಳ್ಳೋ ಒಂದು ಮನಸ್ಥಿತಿ ಇರತಕ್ಕಂಥವ್ರು. ಯಾಕೆಂದರೆ ನಾವು ಯಾವಾಗಲೂ ಇದೊಂದು ಶಾಂತಿ ದೂತರ ಪ್ರದೇಶ ನಮ್ಮ ಭಾರತ ದೇಶ, ಅಂದರೆ ಯಾವಾಗಲೂ ಶಾಂತಿಯನ್ನೇ ಅಪೇಕ್ಷೆ ಪಡ್ತಕ್ಕಂಥದ್ದು. ಆವಾಗೇನಿದೆ ಶಾಂತಿ ಬೇಕು ಅಂದರೆ ಯು ಹ್ಯಾವ್ ಟು ಡಿಪೆಂಡ್ ಇನ್ನೊಬ್ಬರನ್ನು ಕಷ್ಟ ಎಲ್ಲರ ಸಹಿಷ್ಣುತೆ ಅಂತ, ಇನ್ನೊಬ್ಬ ಟಾಲರೆನ್ಸ್ ಟಿಂಗ್ ಅದರ್ಸ್ ಆಲ್ಸೋ. ಆ ಟಾಲರೆನ್ಸ್ ಅನ್ನೋದು ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥದ್ದನ್ನೇ. ಅದರಿಂದ ಇಲ್ಲಿ ಯಾವ್ಯಾವ ವಿಷಯದಲ್ಲಿ ಯಾರ್ಯಾರು ಶ್ರೇಷ್ಠರು ಅವರವರೇ ಶ್ರೇಷ್ಠರು ಅಂದರೆ ಅರ್ಥ ಏನಾಯಿತು, ಸರ್ವರು ಸಮಾನರು. ದೇವರಿಗೆ ಅಭಿಷೇಕ ಮಾಡುವಾಗ ನಾವು ಯಾರೂ ಬಾಯಿಂದ ನೀರು ಹಾಕೋದಿಲ್ಲ ಅಲ್ವಾ, ನಾವು ಯಾವುದೇ ಒಂದು ಮಾಡಿದ್ರು ಯಾರೂ ಬಾಯಿಂದ, ಆಗ ಹಸ್ತವೇ ಪ್ರಧಾನ. ಅಭಿಷೇಕ ಮಾಡಬೇಕಾದ್ರೆ ಹಸ್ತವೇ ಪ್ರಧಾನ. ಹಾಗೆ ಶಿಲಾನ್ಯಾಸ ಮಾಡುವಾಗಲೂ ಕೂಡ ಹಸ್ತಗಳೇ ಪ್ರಧಾನ. ಎಷ್ಟು ಜನ ಬಂದು ಎಲ್ಲ ವರ್ಗದವರು ಬಂದು ಶಿಲಾನ್ಯಾಸ ಮಾಡ್ತೀವಿ. ಮಾಡಿದಾಗ ಯಾತ್ರೆಯಲ್ಲಿ ಮಾಡ್ತಾರೆ, ಕೈಯಲ್ಲೇ ಮಾಡಿದ್ರು. ಮಕ್ಕಳನ್ನು ಲಾಲಿಸುವಾಗ ತೊಡೆ ಬೇಕು, ತೊಡೆ ಬೇಡ ಅನ್ನೋಕ್ಕಂತ ನಾವೆಲ್ಲ ತಾಯಿ ತೊಡೆ ಮೇಲೆ ಮಲ್ಕೊಂಡು ನಾವು ಬೆಳೆದವರು. ಅದರಿಂದ ತಾಯಿಯ ತೊಡೆ ಆಗ ನಮಗೆ ಅದೇ ಎಲ್ಲ ಹಂಸಕತ್ವಲಿಕ ತಲ್ಪ. ಆ ದೃಷ್ಟಿಯಿಂದ ಹಿರಿಯರನ್ನು ಪೂಜಿಸುವಾಗ ನಾವು, ಯಾರೇ ಹಿರಿಯರು ಅಥವಾ ಗುರುಗಳಿಗೆ ನಮಸ್ಕರಿಸುವಾಗ ಅಥವಾ ದೇವರಿಗೆ ನಮಸ್ಕರಿಸುವಾಗ ಪಾದಗಳನ್ನು ಮುಟ್ಟಿಯೇ ಮಾಡುವುದು. ದೇವರನ್ನು ಮುಟ್ಟಕ್ಕಾಗದೇ ಇರ್ಬೋದು, ಆದರೆ ಹಿರಿಯರನ್ನ ಗುರುಗಳ ಪಾದ ಮುಟ್ಬೋದು. ದೇವರ ಪಾದ ಮುಟ್ಟೋಕ್ಕೆ ಎಷ್ಟೋ ಕಡೆ ಅಲೋ ಮಾಡೋದಿಲ್ಲ. ಆ ದೃಷ್ಟಿಯಿಂದ ಈ ಶ್ರೀ ಮಹಾವಿಷ್ಣು ಪಾದಗಳಿಗೆ ಅಭಿಮಾನ ದೇವತೆ ಎಂಬುದನ್ನು ಮರೆಯಬಾರದು. ಇಲ್ಲಿ ಅದರಿಂದ ಪುರುಷೋತ್ತ ವಿಷ್ಣು ಪಾದೋದಕ ಅಂತಲೇ ನಾವು ಯಾವಾಗಲೂ ತೀರ್ಥ ಕುಡಿಬೇಕಾದ್ರೆ ವಿಷ್ಣು ಇಲ್ಲಿ ವಿಷ್ಣು ಅಂದರೆ ಬರೀ ಎಲ್ಲ ದೇವರು, ಎಲ್ಲ ಶಿವನೂ ಸೇರ್ಕೋತಾನೆ, ಅಲ್ಲನೂ ನಾವು ಅಂದರೆ ಯಾವ ಧರ್ಮದವರು ಯಾರನ್ನು ನಾವು ದೇವರು ಅಂತ ತಿಳ್ಕೊಂಡಿರ್ತೀವೋ ಅವರ ಪಾದೋದಕ ಅಂದ್ಕೊಂಡ್ಬಿಟ್ರೆ ಮುಗೀತಲ್ಲಿಗೆ. ಆದ್ದರಿಂದ ಶ್ರೀ ಮಹಾವಿಷ್ಣು ಪಾದಗಳಿಗೆ ಅಭಿಮಾನ ದೇವತೆ ಎಂಬುದನ್ನು ನಾವು ಮರಿಬಾರ್ದು. ಅವನ ಪಾದದಿಂದಲೇ ಗಂಗೆ ಹರಿದಳು. ಸೊ ವಿಷ್ಣು ಪಾದದಿಂದ ಗಂಗೆ ಹರಿ, ಗಂಗೆ ಅಂದರಲ್ಲಿ ನಾವು ಕಾಶಿಲಿರೋದನ್ನ ಗಂಗೆ ಅನ್ಕೋತೀವಿ. ಆದರೆ ನಾವು ಒಂದು ಸ್ವಲ್ಪ ಈಗ ಗ್ಲೋಬಲ್ ವಿಲೇಜ್ ಅಂತ ನಾವು ಯಾವಾಗ, ಅದರಿಂದ ಎಲ್ಲೆಲ್ಲಿ ನೀರಿದೆಯೋ ಇಡೀ ಯೂನಿವರ್ಸಲ್ಲಿ ಅದನ್ನೆಲ್ಲ ಗಂಗೆ ಅಂದ್ಕೊಳ್ಳೋಣ. ಅದಕ್ಕೆ ನಾವು ಸಂಕಲ್ಪ ಮಾಡೋವಾಗ ಕೂಡ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂಕುರು. ಎಲ್ಲದೇ ಇವೆ, ಒಂದೊಂದು ನದಿಯನ್ನು ತೊಗೊಂಡು ಬೇಕಾದಷ್ಟು ನದಿಗಳಿವೆ. ಹಾಗೆ ಬೇಕಾದ್ರೆ ಅದನ್ನೇ ಸ್ವಲ್ಪ ಗಂಗೆಯೇ ತೆಗೆದುಬಿಟ್ಟು ಸಟ್ಲೇಜ್ ಅಂತ ಇನ್ಯಾವುದೋ ದೇಶದ ಒಂದು ನದಿ ಅಮೆಝಾನ್ ಅಂತ ಇಟ್ಕೊಂಡು, ಅಮೆಝಾನ್ ಇಸ್ ಎ ವೆರಿ ಬಿಗ್ ರಿವರ್, ಸೊ ಅಲ್ಲಿ ಹಾಕೋಬೋದು ನಾವು. ಅಂದರೆ ನೀರಿಗೆ ಯಾವ ಜಾತಿ ಮತ ದೇಶ ಪ್ರದೇಶ ಭಾಷೆ ವೇಷ ಏನೂ ಇಲ್ಲದೇ ಇರೋದರಿಂದ ಗಂಗೆ ಅಂತ ನಾವಿಲ್ಲಿ ಕರೆದು ಕರೆದು ನಮ್ಮ ಹಿಂದಿನ ಕಾಲದಿಂದಲೂ ಅದು ಬಂದು ಆ ಮಂತ್ರದಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಸ್ವಲ್ಪ ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ವಲ್ಪ ಬ್ರಾಡ್ ಮೈಂಡೆಡ್ಡಾಗಿ ನೋಡಿದ್ರೆ ವಾಟರ್ ಈಸ್ ಎ ವಾಟರ್, ಯು ಕಾಲ್ ಬೈ ಎನಿನಮ್, ಇಟ್ಸ್ ಅ ವಾಟರ್. ಸೊ ಆ ದೃಷ್ಟಿಯಿಂದ ಅವನ ಪಾದದಿಂದಲೇ ಗಂಗೆ ಹರಿದಳು. ಅವಳನ್ನು ಪರಶಿವ ತನ್ನ ತಲೆಯಲ್ಲಿರಿಸ್ಕೊಂಡ, ಸೊ ಗಂಗೆಯನ್ನು ಅಲ್ಲಿಟ್ಕೊಂಡ, ತಲೆಯನ್ನಲ್ಲಿರಿಸಿದನು. ಈಗಲೂ ಗಂಗೆಯನ್ನು ಪವಿತ್ರವೆಂದು ನಾವು ಪೂಜಿಸುತ್ತೇವೆ. ಅಲ್ಲದೆ ಗುರುಗಳನ್ನು ಪೂಜ್ಯಪಾದರೆಂದು ನಾವು ಅವ್ರನ್ನ ಕರಿಬೇಕಾದ್ರೆ ಯಾವುದೇ ಗುರುನ ಪೂಜ್ಯಪಾದರು ಅಂತ ಕರಿತೀವಿ. ಅಂದರೆ ಅವರ ಪಾದಗಳು ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಅಂದರೆ ಅವರು ಎಲ್ಲವನ್ನು ಜ್ಞಾನವನ್ನೆಲ್ಲ ಅವ್ರ ಪಾದದಲ್ಲಿ
ತಲೆಯ ಮೇಲಿನ ಜ್ಞಾನಿಗಿಂತ ನಮಗೆ ಎಲ್ಲ ಜ್ಞಾನ ಕೂಡ ಅದರ ಭಾರ ಹೊತ್ತಿರೋದು ಪಾದಗಳು. ಅದಕ್ಕೆ ನಾವು ನಮಸ್ಕರಿಸ್ಬಿಟ್ರೆ ಅವರಲ್ಲಿರೋ ಜ್ಞಾನ ನಮಗೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದು, ನಂಬಿಕೆ. ಆದ್ದರಿಂದ ಪೂಜ್ಯ ಪಾದರಿಂದ ಸಂಪತಿಸಿ ಅವರ ಪಾದ ಪೂಜೆ ಮಾಡುತ್ತೇವೆ. ಹೀಗಿರುವಾಗ ಕಾಲುಗಳು ಕನಿಷ್ಠ, ಕೀಳು ಹೇಗಾಗುತ್ತೆ ನೋಡಿ. ಇವೆಲ್ಲ ನಮ್ಮ ಥಾಟ್ ಪ್ರೋಸೆಸ್ ಕೊಡಬೇಕು. ಆವಾಗ ಇದೆಲ್ಲ ಅಂದರೆ ನಾವು ಹೋಲಿಕೆ ಕೊಟ್ಟಿದ್ದೀವಲ್ಲ ಪುರುಷ ಸೂಕ್ತದ ಮಂತ್ರ, ಹಾಗೆ ಇದು ಹೋಲಿಕೆ ಮಾಡಿದ್ರೆ ಕಾಲು ಹೇಗೆ ಕೀಳಾಗೋಕ್ಕೆ ಸಾಧ್ಯ? ಪೂಜ್ಯ ವಸ್ತುಗಳನ್ನು ಕೈಯಿಂದ ಮುಟ್ಟುವೆ ವಿನಃ ಕಾಲಿನಿಂದಲ್ಲ. ನಮ್ಮ ಈಗಲೂ ಪರ್ಟಿಕ್ಯುಲರ್ ನನ್ನ ಒಂದು ಪೊರಕೆ ಇದ್ದರೆ ನಮಗೆ ಹೇಳ್ಕೊಟ್ಟಿದ್ರು ನಮ್ಮ ಅಜ್ಜಿ, ಪೊರಕೆಯನ್ನು ಕಾಲಿನಿಂದ ಒದಿಬಾರ್ದು ಅಂತ. ಸಿ ಲಕ್ಷ್ಮಿ ಅಂತ ಅಲ್ಲಿಟ್ಟ ಸೊ ಇದ್ದರೆ ಕಾಲಿನಲ್ಲಿ ಅದನ್ನು ಕೂಡ ನಾವು ಮುಟ್ಟೋದಿಲ್ಲ. ಅದು ನಮ್ಮ ಇಟ್ ಬ್ರೂಮ್ಸ್ ಮನೆಯನ್ನೆಲ್ಲ ಕ್ಲೀನ್ ಮಾಡುತ್ತೆ. ಅದರಿಂದ ಆಮೇಲೆ ಒಂದು ಗೊಬ್ಬರದ ಗಾಡಿ ಹೋಗ್ತಾ ಇದ್ರೆ ನಮಗೆಲ್ಲ ಇಮಿಡಿಯೇಟ್, ಯಾಕೆಂದರೆ ಅದು ಗೊಬ್ಬರ ತಿರ್ಗಾ ಭೂಮಿ ಒಳಗೆ ಹೋಗಿ ನಮ್ಗೆ ಆಹಾರ ಬೆಳ್ಕೊಡೋದು ಅದು ಹೇಳ್ಕೊಟ್ಬಿಟ್ಟಿದ್ರು. ಗೊಬ್ಬರದ ಗಾಡಿ ಎಲ್ಲಿ ಹೋಗ್ತಾ ಇದ್ರು ಕೂಡ ಕಾರ್ಪೊರೇಷನ್ದು ತಮ್ಮ ನಾವು ಕೈ ಮುಗಿಯೋ. ಸಿ ಇದೊಂದು ಅದು ನಂಬಿಕೆ. ಆ ದೃಷ್ಟಿಯಿಂದ ಕೂಡ ಪೂಜ್ಯ ವಸ್ತುಗಳನ್ನು ಕೈಯಿಂದ ಮುಟ್ಟು ವಿವೇನ ಕಾಲು ಯಾವಾಗಲೂ ಯಾರು ಏನಾರು ಕೈ ಕಾಲಿಂದ ಮುಟ್ಟಿದ್ರು ಇವನ್ ಬೇಡಪ್ಪ, ನಾವು ಯಾವ್ದಾದ್ರು ಟ್ರಾವೆಲ್ ಮಾಡ್ತಿರೋಗೆ ನಮ್ಮ ಕಾಲು ಸೋಕ್ಸ್ಬಿಟ್ರೆ ನಮ್ಮ ಸಾರಿ ಇನ್ಬಿಟ್ಟು ಕಣ್ಗೋತ್ಕೋತೀವಿ. ಎಷ್ಟು ಜನಕ್ಕಿದ್ದು ಇವನ್ ನಾನು ಕಂಡಾಗೆ ಇವನ್ ನಾವು ಒಬ್ಬರು ಮಾಡೋದು ಹಿರಿಯರು ಮಾಡೋದು ನೋಡಿ 90% ಆಫ್ ದಿ ಪೀಪಲ್ ದೇ ಡೂ ದಟ್. ಅಂದರೆ ಕಾಲು ಇನ್ನೊಬ್ರಿಗೆ ಹೋಗ್ಬಾರ್ದು. ಹಾಗಂತ ವಧುವರರಿಗೆ ಕುಂಕುಮ ಬಿಡಲು ಬಲಗೈ ಚಾಚುತ್ತಾಳೆ. ಸೊ ನೋಡಿ, ಆಮೇಲೆ ಅಲ್ಲೇ ನಾನೇ ಕೆಲವರು ಹೇಳ್ತಾರೆ ಎರಡೂ ಬಲಗೈ ಎಡಗೈ ಎರಡೂ ನಮ್ಮದೇನೆ ಅಲ್ವಾ ಅಂತ ಕೇಳೋ ಒಂದಿದೆ. ಅದಕ್ಕೆ ಉತ್ತರನ ಹೇಳ್ತೀನಿ ಈಗ. ಕೈಯಿಂದ ಮುಟ್ಟುವೇನು ಕಾಲಿನಿಂದ ಅದನ್ನೇ ವಧು ಅಂದರೆ ಹೆಣ್ಮಗಳು ವರನಿಗೆ ಕುಂಕುಮ ಇಡಲು ಬಲಗೈ. ಬಟ್ ಇದೊಂದು ಪ್ರಶ್ನೆ ಬರುತ್ತೆ, ಈ ಲೆಫ್ಟ್ ಹ್ಯಾಂಡೆಡ್ ಅವ್ರು ಏನು ಮಾಡ್ತಾರೆ ಅಂತ. ಆ ಸಂದರ್ಭದಲ್ಲೂ ಕೂಡ ಅವರು ಲೆಫ್ಟ್ ಹ್ಯಾಂಡಲ್ಲಿ ಇಂಥ ಒಂದು ಸಮಾರಂಭ ಆಗುವಾಗ ಬಲಗೈಲಿ ಇಡೋ ಅಂತ ಪ್ರಯತ್ನ ಮಾಡ್ತಾರೆ. ಅದರಿಂದ ಎಡದ ಕೈಯಲ್ಲಿ ಅಲ್ಲ, ಕಾಲು ತನ್ನದೇ ಆದರೂ ಸಂದರ್ಭದಲ್ಲಿ ಅವು ಕೈಗಳಿಗಿಂತ ಕೀಳು ಎಂಬ ಭಾವನೆ ಇದೆ ಅಷ್ಟೇ. ನಾವು ಈಗ ಒಂದು ಯಾವುದಾದ್ರು ಬಲಗಾಲು ಇಟ್ಕೊಂಡು ಒಟ್ಟಿಗೆ ನಡೆಯೋಣ, ಹೆಣ್ಮಕ್ಕಳನ್ನು ಹೆಣ್ಣೊಪ್ಪಿಸ್ಕೊಡುವಾಗ ಅಥವಾ ಒಂದು ಸೇರಿಟ್ಟಿರ್ತಾರೆ ಒಳಗಡೆ ಇದು ಮಾಡುವಾಗ ಎರಡೂ ಕಾಲು ಒಟ್ಟಿಗೆ ಇಳಿದು ಒಂದು ಏನು ಅಂದರೆ ನಾವು ಜೊತೆಯಲ್ಲಿ ಎತ್ತಿದ್ದ ಹಾಗೆ ನಾವು ಎತ್ತಿ ಏರ್ಗಿಳಿತು ಕೋಣ ನೀರ್ಗಿಳಿತು ಆಗಬಾರ್ದು. ನಾವು ಏನಿದ್ರು ಈ ಸಂಸಾರ ಎಂಬ ಒಂದು ನೊಗವನ್ನು ಒಳ್ಳೆ ಈಕ್ವಲ್ಲಾಗಿ ಹೊತ್ಕೊಂಡು ಮುನ್ನಡೆಸ್ತೀವಿ ಅನ್ನೋ ಒಂದು ಸಾಂಕೇತಿಕವಾಗಿ ಮಾಡ್ತಕ್ಕಂಥ. ಇಲ್ಲಿ ಕೀಳು ಭಾವನೆ ಎಲ್ಲಿ ಬರುತ್ತೆ? ಇದೆಲ್ಲ ವ್ಯವಹಾರ ದೃಷ್ಟಿ ಅಷ್ಟೆ. ಮಾಡಲೇಬೇಕು, ರೂಲ್ಸ್ ಪ್ರಕಾರ ರೆಗ್ಯುಲೇಷನ್ಸ್ ಅಂತಿಲ್ಲ. ನಾವು 90% ಆಫ್ ದಿಸ್ ಬಿಸ್ನೆಸ್ ನಮ್ಮ ವ್ಯವಹಾರ ಎಲ್ಲ ನಡೆಯೋದು ಈ ರೀತಿಯಲ್ಲಿ ಕಾನೂನು ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ತಾಳಿ ಸೆಕ್ಷನ್ ಈಗ ಹೇಳುತ್ತೆ ನಾನೀಗ ನಿನ್ನ ಈ ಥರ ಮುಟ್ಬೋದಾ ಈ ಥರ ಪ್ರೀತಿಸ್ಬೋದಾ ಅಂತ ಎಲ್ಲೂ ಕಾನೂನು ಎಲ್ಲ ಅದು ಮಾಡ್ಕೊಂಡ್ರೆ ಮಾಡೋಕ್ಕೆ ಭಾವನೆಗಳೇ ಬರೋದಿಲ್ಲ. ಅದನ್ನ ವ್ಯಾವಹಾರಿಕವಾಗಿ ನಾವು ಈಸ್ ಇಟ್ ಅದು ಒಂದು ನಾವು ಹೇಳ್ತೀವಿ ಟ್ರಾನ್ಸಾಕ್ಷನ್ ಲೆವೆಲ್ ಅಂತ. ಟ್ರಾನ್ಸಾಕ್ಷನಲ್ಲಿ ಈವನ್ ಸೋಕಾಳ್ ಒಂದು ಬ್ಯಾಂಕಲ್ಲಿ ಹೋಗಿ ಕೂಡ ನಾವು ಹಣ ತಗೋಬೇಕಾದ್ರೆ ಅಥವಾ ಹಣನ ನಾವು ಕಟ್ಟಬೇಕಾದ್ರೆ ಪ್ರತಿಯೊಂದನ್ನು ಒಬ್ಬೊಬ್ರಿಗೂ ಒಂದೊಬ್ಬ ಕ್ಯಾಶಿಯರ್ ದುಡ್ಡು ಕೊಡ್ಬೇಕಾದ್ರೆ ಪ್ರತಿಯೊಂದನ್ನು ಅದು ಸರಿ ಇದೆಯಾ ಅದು ಸರಿ ಇದೆಯಾ ನೋಡ್ತಕ್ಕೊ ಒಂದು ಪೇಮೆಂಟ್ ನನ್ನ ಬ್ಯಾಂಕಲ್ಲಿ ಇದ್ದವನು ಒಂದು ಪೇಮೆಂಟ್ ಮಾಡೋಕ್ಕಾಗಲ್ಲ 90% ಹೊತ್ತಿ. ಆಮೇಲೆ ಎಲ್ಲನೂ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಸಿಗ್ನೆ ಒಂದು ಹಾಕಿ ಮೇನ್ ನೋಡ್ತಾರೆ ವಿದರ್ ಇಟ್ ಟ್ಯಾಲೀಸ್. ಈಗ ಒಂದು ಕಂಪ್ಯೂಟರ್ ಬಂದಿರೋದ್ರಿಂದ ಇದನ್ನು ಒಂದೊಂದು ಸೆಕೆಂಡಲ್ಲಿ ಡಿಸ್ಪೋಸ್ ಮಾಡೋದು ಹೆಂಗೆ ಸಾಧ್ಯ? ಸೊ ಆ ದೃಷ್ಟಿಯಿಂದ ಇವನೊಂದು ಹಾಸ್ಪಿಟ್ಲಿಗೆ ಹೋದರೂ ಅಷ್ಟೇ ಒಬ್ಬೇ ವ್ಯಕ್ತಿ ಮೇಲೆ ಕೂತ್ಕೊಂಡು ಅವನ್ನೆಲ್ಲ ಹಿಸ್ಟ್ರಿ ಕೂತ್ಕೊಂಡು ಡಾಕ್ಟರ್ ಇನ್ನು ಬೇರೆಯವ್ರು ಏನು ಮಾಡಬೇಕು? ಯಾವುದೇ ಒಂದು ಆಫೀಸ್ಗೆ ಹೋಗಿ ಅಲ್ಲಿ ಹೋದಾಗ ಒಂದು ಕ್ಯೂ ಯಾವುದೇ ಒಂದು ವ್ಯವಹಾರಕ್ಕೆ ಒಂದು ಲೀಗಲ್ ಒಬ್ಬಲ್ಲ ಅಡ್ವೊಕೇಟ್ ಹತ್ರ ಹೋಗಿ ನೀವು ಅವ್ರು ಏನೇ ಹೇಳ್ಬಿಡ್ತಾರೆ ಫಸ್ಟ್ ಕಮ್ ಫಲ್ಸರ್ ಅವರೊಂದು ಇದು ಇಟ್ಕೊಂಡಿರ್ತಾರೆ ಸಮಿತಿ ಇಟ್ಕೊಂಡಿರ್ತಾರೆ. ಅದೇ ಅಂದರೆ ಅವ ಹೆಣ್ಮಕ್ಕಳು ಬೇಗ ಬಂದರೆ ಪಾಪ ಮನೆಗೆ ಹೋಗೋದಕ್ಕೆ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗುತ್ತೆ ಮಳೆಗಾಲ. ಅದರಿಂದ ಫಸ್ಟು ಇವನ್ ಆ ಗಂಡಸರು ಕಾದಿದ್ರು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಇವರೊಬ್ಬರನ್ನ ಕಳಿಸ್ಬಿಡ್ತೀವಿ ನಾವು ಡೋಂಟ್ ಮಿಸ್ಟೇಕ್ ಅಂತ ಹೇಳಿ ಫಸ್ಟ್ ಅವ್ರನ್ನ ಅಟೆಂಡ್ ಮಾಡಿ ಕಳಿಸ್ತಾರೆ. ಇದು ಏನು ಇದೆಯಲ್ಲ ವ್ಯವಹಾರ ದೃಷ್ಟಿಯಿಂದ ಆಗ ಕ್ಯೂ ಫಾಲೋ ದಿ ಕ್ಯೂ ಅಂತ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ದೊಡ್ಡ ಕ್ಯೂನಲ್ಲಿದ್ದರೂ ಕೂಡ ಹಿರಿಯರು ಅವರಿದ್ದರೆ ನೀವು ಮುಂದೆ ಹೋಗಿ ಅವ್ರನ್ನ ಫಸ್ಟ್ ಮಾಡಿ ಅಂತ ನಮ್ಮ ನಾಗರಿಕ ಸಮಾಜ ಏನು ಹೇಳ್ತದೆ ಮಾಡಿ ಅಂತ ಅವರೇ ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ವ್ಯವಹಾರದಲ್ಲಿ ವ್ಯವಹಾರ ಅಂದರೆ ದ್ವೈತವನ್ನು ಅಂದರೆ ನಾನು ನೀನು ಅಂತ. ಆಮೇಲೆ ಜ್ಞಾನ ದೃಷ್ಟಿಯಲ್ಲಿ ಅದ್ವೈತ, ಜ್ಞಾನ ದೃಷ್ಟಿಯಲ್ಲಿ ಅದ್ವೈತ ಅಂದರೆ ನಾವು ಫಸ್ಟು ನಾವು ಅದ್ವೈತದಲ್ಲಿ ಏನಂದರೆ ನನ್ನಲ್ಲೂ ದೇವರಿದೆ. ಅದ್ವೈತದಲ್ಲಿ ನನ್ನಲ್ಲಿ ದೇವರಿದೆ ನನ್ನ ಹೃದಯದಲ್ಲಿ ಅಂದರೆ ಇನ್ನೊಬ್ಬರಲ್ಲೂ ಇದೆ ಅನ್ನೋದು ಇಟ್ ಇಸ್ ಇಂಪ್ಲೈಡ್. ಹಾಗೆ ತಿಳ್ಕೊಂಡು ಅದ್ವೈತವನ್ನು ಅನುಸರಿಸುವುದು ಸೂಕ್ತ. ನಮ್ಮಂಗೆ ಅವರು ಅಂತ ಎಲ್ಲರೂ
ನಾವು ನಮ್ಮಂತೆ ಇತರರಿಂದ ಬಗೆದೊಡೆ ಅಂತ ಒಂದು ಇದಿದೆ. ಅಲ್ಲಿಗೆ ಮುಗೀತಾ ಅಲ್ಲಿಗೆ ಆವಾಗ ನಾವು ನಮ್ಮಲ್ಲಿ ಎಷ್ಟೋ ಘರ್ಷಣೆಗಳು ಕಡಿಮೆ ಆಗುತ್ತೆ. ಆಮೇಲೆ ಮನೆಯಿಂದ ಹೊರಗಡೆ ಎಲ್ಲರೂ ಸಮಾನ ರಾಷ್ಟ್ರೀಯರು. ಮನೆ ಒಳಗೆ ಮಾತ್ರ ನಮ್ಮ ಧರ್ಮ ನಮ್ಮ ಇದು ನೀತಿ ಒಳಗೆ ಪಾಲಿಸ್, ಅಲ್ಲೂ ಒಂದು ಇದಿದೆ, ಸಂಹಿತೆ ಇದೆ ಅಲ್ಲೂ. ಆದರೆ ಯಾವಾಗ ನಾವು ಹೊಸಲು ದಾಟ್ತೀವೋ ಮನೆಯಿಂದ, ನಾವೆಲ್ಲ ಒಂದು ಭಾರತೀಯರು, ನಾವು ಭಾರತೀಯರು. ಅದರಿಂದ ಆ ದೃಷ್ಟಿಯಿಂದ ನಾವೆಲ್ಲ ಸಮಾನ ನಾಗರಿಕರು, ನಾವು ಸಿಟಿಸನ್ಸ್. ಇಲ್ಲಿಗೆ ಇಡೀ ಏನೇನು ಒಬ್ಬ ಸಿಟಿಸನ್ಗೆ ಕಾಯಿದೆ ಕಟ್ಟು ಇದೆಯೋ ಅದೆಲ್ಲ ನಾವು ಅನುಸರಣೆ ಮಾಡಿಕೊಂಡಿದ್ದು ಅಂತಹ ನಾಗರಿಕರಾಗಬೇಕಾದ್ರೆ. ಆಮೇಲೆ ಇದು ಮನೆಯಲ್ಲಿ ಪೂಜೆ ಭೋಜನ ಜಾತಿ ಕಟ್ಟಳೆ ಇದು ಯಾವ ಸಾರ್ವಜನಿಕ ಹಿತಕ್ಕೂ ಬಾಧೆಯಾಗೋದಿಲ್ಲ. ಇದೆಲ್ಲ ನಮ್ಮ ನಮ್ಮ ಮನೆ ಒಳಗಡೆ ವಿತಿನ್ ದಿ ಫೋರ್ ವಾಲ್ಸ್ ನಿಮ್ಗೇನು ಬಾಕಿ ಯಾವ್ದು ಬೇಕಾದ್ರೂ ಪಾಲಿಸ್ಕೊಳ್ಳಿ. ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಂತ ಒಂದು ಯುಕ್ತಿ ಇದೆ. ಏನು ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಂದರೆ ಎಲ್ಲ ಪ್ರಾಣಿ ವರ್ಗಕ್ಕೂ ವಿರೋಧವಲ್ಲದ ರೀತಿಯಲ್ಲಿ ನಾನು ಬ್ರಹ್ಮಕರ್ಮವನ್ನು ಮಾಡುತ್ತೇನೆ. ಎಲ್ಲ ಪ್ರಾಣಿಗಳು ಅಂದರೆ ಯಾರಿಗೂ ಹರಟಾಗದಾಗೆ ನಾನು ಕರ್ಮ ಮಾಡ್ತೀನಿ. ನಾವು ಮಾಡುವಾಗ ನಮ್ಮ ಕೆಲಸನ ಅಥವಾ ನಮ್ಮ ಪೂಜೆ ಪುನಸ್ಕಾರಗಳನ್ನ ಇನ್ನೊಬ್ರಿಗೆ ಹರಟು ಮಾಡಬಾರ್ದು, ಯಾವುದೇ ಧರ್ಮಕ್ಕೂ ಹರಟು ಮಾಡಬಾರ್ದು. ಆಗ ಸಂಘರ್ಷ ಎಲ್ಲಿ ಬರುತ್ತೆ? ಆ ದೃಷ್ಟಿಯಿಂದ ಬ್ರಾಹ್ಮಣನ ಕರ್ಮದ ವಿಷಯದಲ್ಲಿ ಋಷಿಗಳು ಹೇಳಿರುವ ಮಾತಿದು. ಯಾವುದು ಸರ್ವೇಷಾಂ ಅವಿರುದ್ಧ ಏನ ಬ್ರಹ್ಮಕರ್ಮ ಸಮಾರಂಭ. ನೋಡಿ, ಸಂಧ್ಯಾವಂದನೆ ಮಾಡುವಾಗ ನಮ್ಮ ಒಂದು ಒನ್ ಆಫ್ ದಿ ಓತ್ ಈಸ್ ದಿಸ್, ನಾವು ಯಾರನ್ನೂ ನಾವು ಅದು ಮಾಡುವಾಗ ಯಾರಿಗೂ ವಿರೋಧವಿಲ್ಲದ ರೀತಿಯಲ್ಲಿ ನಾನು ಕರ್ಮ ಮಾಡ್ತೀನಿ. ಸೊ ದಟ್ ಈಸ್ ಎಂಥ ಅದರ ಅರ್ಥ ತಿಳ್ಕೊಳ್ಳದೆ ನಾವು ಮಂತ್ರ ಹೇಳಿಬಿಡ್ತೀವಿ. ಸಂಧ್ಯಾವಂದನೆ ಪ್ರಾರಂಭದಲ್ಲಿಯೇ ಈ ವಾಕ್ಯವನ್ನು ನಾವು ಹೇಳಿ ಪಠಿಸುತ್ತೇವೆ. ಇದನ್ನು ಅನುಷ್ಠಾನಕ್ಕೆ ತಂದರೆ ದ್ವೇಷಕ್ಕೆ ಎಲ್ಲಿ ಕಾರಣ? ಇದೇ ಸೂತ್ರವನ್ನು ಎಲ್ಲ ವರ್ಗದವರು ಅನುಸರಿಸಬೇಕೆಂಬುದು ಭಾವ ಅಷ್ಟ. ಅಂದರೆ ಒಬ್ಬರು ಚಾರಿಟಿ ಬಿಗೆ ಒಬ್ಬರು ಮಾಡಿಸಿ ತೋರಿಸ್ಬಿಟ್ರೆ ಪ್ರತಿಯೊಬ್ಬರು ಮಾಡ್ತಾರೆ. ನಾನು ಹೇಳೋಕ್ಕೆ ಮಾತ್ರ ಇರೋದು, ನೀ ಮಾಡಬೇಕು ಅಂದರೆ ಯಾರು ಮಾಡೋದು? ನಿನ್ನ ಪಾಡಿಗೆ ನೀ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟೂ ಮಾಡದೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತಿದ್ರೆ ಅದರ್ಸ್ ವಿಲ್ ಫಾಲೋ. ಇಟ್ ಟೇಕ್ಸ್ ಸಮ್ ಟೈಮ್ ಅಷ್ಟೇ. ನಾವು ಅವ್ರು ಮಾಡಿದ್ರೆ ನಾನು ಮಾಡ್ತೀನಿ ನೀನು ಅಂದರೆ ದಿಸ್ ಈಸ್ ದಿ ಇಲ್ಲೆಲ್ಲ ಒಂದು ರೀತಿಯನ್ನು ಕನ್ಕ್ಲೂಡ್ ಮಾಡ್ಕೊಂಬರ್ತಿದ್ದೀನಿ. ಇದೇ ಸೂತ್ರವನ್ನು ಎಲ್ಲ ವರ್ಗದವರು ಅನುಸರಿಸಬೇಕೆಂಬುದು ಭಾವ. ಇದೇ ಆರೋಗ್ಯ ಸಮಾಜ ಅಂತೀವಿ ನಾವು ಎಲ್ಲ. ಯಾವುದು ಒಂದು ಹೆಲ್ತಿ ಸೊಸೈಟಿ ಅವು ಏನು ಮುಂದಿನ ಈ ಪೀಳಿಗೆ 21ನೇ ಶತಮಾನ ಕರೋನಾ ಯುಗದಲ್ಲಿ ಲೆಟಸ್ ಒಂದು ಹೊಸ ಹಿಸ್ಟ್ರಿ ಬರೆಯೋಕ್ಕೆ ಎಲ್ಲರೂ ನಾವೆಲ್ಲ ಒಗ್ಗೂಡೋಣ ಅಂತ ನನ್ನ ಭಾವನೆ. ಯಾಕೆಂದರೆ ಆಗಿದೆ ಅದೆಲ್ಲ, ನಾವೆಲ್ಲ ಕಂದಾಚಾರ ಅಂತೀವೋ ಮೂಢನಂಬಿಕೆ ಅಂತೀವೋ ಅದೆಲ್ಲ ಇರಲಿ, ಅದು ಅದು ಮೂಲತಃ ಯಾವ್ದು ಬೇಕೋ ಅದನ್ನು ತೊಗೊಂಡು ಬೇಡದೇ ಇದ್ದನ್ನು ಅಲ್ಲೇ ಬಿಟ್ಟು ಬೇಕಾದ್ದನ್ನು ಇನ್ನಷ್ಟು ಜಾಸ್ತಿ ಅದಕ್ಕೆ ಪುಷ್ಟಿ ಕೊಟ್ಟು ಹೆಲ್ತಿ ಸೊಸೈಟಿಯ ಮಹತ್ವ. ಕಟ್ಟಡಕ್ಕೆ ತಳಹದಿ ಬೇಕೇ ಬೇಕು, ಮೇಲ್ಚಾವಡಿನೂ ಬೇಕು. ಬರೀ ತಳಹದಿ ಇದ್ದ ಆಗ್ಬಿಟ್ಟು ಆಗೋದಿಲ್ಲ. ಇವಳು ಯಾವುದು ಶ್ರೇಷ್ಠವೆಂದು ಯಾರು ಯೋಚಿಸ್? ತಳಹದಿನೇ ಇಲ್ಲದೆ ಬರೀ ಮೇಲ್ಚಾವಣಿನೇ ಇಂಪಾರ್ಟೆಂಟ್ ಅನ್ಕೋತ. ಎಲ್ಲವೂ ಒಂದು ಮನೆ ಅಥವಾ ಒಂದು ಯಾವುದೇ ಒಂದು ಆರ್ಗನೈಸೇಷನ್ ಎಲ್ಲವೂ ಮುಖ್ಯ. ಮತ್ತು ದೇಹದಲ್ಲಿನ ಅವಯವಗಳಲ್ಲಿ ಭೇದ ಬುದ್ಧಿಯಾಗಲಿ ಉಚ್ಚ ನೀಚ ಕಲ್ಪನೆಯಾಗಲಿ ಇರೋದಿಲ್ಲ. ಜಲಮ ಮಲ ಹೋಗೋ ಜಾಗ ಭಾಳ ನೀಚ ಅಂತ ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ಅದು ಅದು ಆಗ್ತಾ ಇದ್ರೇ ನಾವು ಆರೋಗ್ಯವಾಗಿರೋದು. ನೋಡಿ, ಅದನ್ನ ನಾವು ಏನು ಹೇಳ್ತೀವೋ ಅದನ್ನು ನಮ್ಮ ಇದ್ರ ಭಾವನೆಯಲ್ಲಿ ಹಾಗೆ. ಅದರಿಂದ ಅಲ್ಲಿಂದಲೇ ಸ್ಟಾರ್ಟ್ ವಿತ್ ದಟ್. ಎಲ್ಲರೂ ಕೇಳೋದು ಹಿಂದೆ ಒಂದು ಹೇಳಿದರು, ಬುದ್ಧಿ ಹೇಗಿರುತ್ತೆ ಅಂತ. ಬುದ್ಧಿ ನೀನು ಲದ್ದಿ ಹೇಗಿರುತ್ತೋ ಹಾಗೆ ನಿನ್ನ ಬುದ್ಧಿ ಅಂತ. ನಿಲ್ಲದೇ ಇದ್ರೆ ನೀನೊಬ್ಬ ಸುದ್ದಿ ಆಗಿಬಿಡ್ತೀಯಾ? ಸಿ ದಟ್ಸ್ ಐ ಮೀನ್, ನಮ್ಮ ಬುದ್ಧಿ ಅಂದರೆ ಲದ್ದಿ ಮೀನ್ಸ್ ನಾವು ತಿನ್ನೋ ಆಹಾರ ಇದೆಯಲ್ಲ ಅದು ಲದ್ದಿ ಆಗಲೇಬೇಕು. ಒಂದೊಂದಕ್ಕೆ ಒಂದೊಂದು ಹೆಸರು ಬೇರೆ ಹೇಳ್ತೀವಿ. ಆನೆ ಲದ್ದಿ ಅಂದ್ಬಿಡ್ತೀವಿ, ಕುದುರೆ ಲದ್ದಿ ಅಂತೀವಿ, ಇವನ್ ಕತ್ತೆ ಲದ್ದಿ ಅಂತ ಬೈದ್ಬಿಡ್ತೀವಿ ನಾವು. ಬುದ್ಧಿ ಯಾವ ರೀತಿ ನಮಗೆ ನಾವು ತಿಂದ ಆಹಾರ ಹೇಗಿರುತ್ತೋ ಹಾಗೆ, ಅದನ್ನೇ ಅಂದರೆ ನಮ್ಮ ಮನಸ್ಸು ಕೂಡ ಆಹಾರ ಭಾಳ ಮುಖ್ಯ. ಯಾವ ರೀತಿ ನಾವು ಈ ರೀತಿ ಘರ್ಷಣೆಗೆ ಅವಕಾಶ ಕೊಡ್ತಿದ್ದೀರಿ, ಘರ್ಷಣೆ ಮಾಡೋದು ಈ ಮನಸ್ಸಿನ ಸ್ಥಿತಿ, ಅದನ್ನು ಕಂಟ್ರೋಲ್ ಇಟ್ಕೊಂಡ್ರೆ ಭೇದ ಬುದ್ಧಿಯಾಗಲಿ ಉಚ್ಚ ನೀಚನೆ ಕಲ್ಪನೆಯಾಗಲಿ ಇರೋದೇ ಇಲ್ಲ. ಒಂದು ಮತ್ತೊಂದನ್ನು ಹಿಂಸಿಸುವುದಾಗಲಿ ವಿರೋಧಿಸುವುದಾಗಲಿ ಅಗೌರವ ತೋರುವುದಾಗಲಿ ಕಂಡು ಬರೋದೇ ಇಲ್ಲ. ನೋಡಿ, ಇವೆಲ್ಲ ದೀಸ್ ಆರ್ ಆಲ್ ನಾನು ಈ ಮೂರು ಹೇಳಿದ್ನಲ್ಲ. ಇದೇ ಒಬ್ಬರನ್ನ ಕಂಡ್ರೆ ನೋಡು ನಮ್ಮ ಬಗ್ಗೆ ಏನೋ ಕೀಳಾಗಿ ಮಾತಾಡಿದ್ರು, ಹಿಂಸಿಸೋದು, ಆಮೇಲೆ ವಿರೋಧಿಸೋದು. ಸೊ ಇವು ಯಾವುದು ಬರೋದೇ ಇಲ್ಲ. ಒಂದು ಮತ್ತೊಂದನ್ನು ಹಿಂಸಿಸುವುದಾಗಲಿ ವಿರೋಧಿಸುವುದಾಗಲಿ ಅಥವಾ ಅಗೌರವ ತೋರಿಸುವುದಾಗಲಿ ಕಂಡು ನೋಡಿ, ಈ ಮೂರು ಮಾಡ್ಕೊಂಡು ಇದ್ದುಬಿಟ್ರೆ ಒಂದು ಹೆಲ್ತಿ ಸೊಸೈಟಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ
ಪುರುಷ ಸೂಕ್ತದ ಆ ಮಂತ್ರನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇದು ಅದೊಂದೇ ಸಾಕು ಅನಿಸುತ್ತೆ. ಇದೊಂದೇ ಅಂದರೆ ಅದಕ್ಕೆ ಇದು 16ನೆಯ ಒಂದು ವಿಭಾಗದಲ್ಲಿ ಇನ್ನು ಇನ್ನಷ್ಟು ವಿಚಾರ ಸ್ವಲ್ಪ ಬೆಳಕಚ್ಚಲ್ಲಿ ಮುಂದೆ ಸಂಚಿಕೆಯಲ್ಲಿ ಮಾಡೋಣ. ಈಗ ಈ ಮೂರು ಹೇಳಿದ್ರೆ ಮೂರು ಸೇರಿದ್ರೆ ಪೌರುಸಕೃತ ಅಂತ ಆ ಗೌರವ ತೋರಿಸೋದಾದ ಮತ್ತು ನಮ್ಮಲ್ಲಿ ಎಲ್ಲರನ್ನೂ ಸಮಾನ ಭಾವನೆ ತೋರಿಸ ಆ ಸಮಾನತೆಯ ಒಂದು ಮಂತ್ರ ನನಗೇನು ಹೇಳಿದೆ ಅದನ್ನು ಅಬ್ಸಲ್ಯೂಟ್ ಮ್ಯೂಸಿಕಲ್ಲಿ ನುಡಿಸ್ಕೊಂಡು ಹೊರಡ್ತೀನಿ. ನಮಸ್ಕಾರ.